ಆತ್ಮೀಯ ಗಗಪ್ರಿಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ಮುಕ್ತಕ ವಾಚನದಲ್ಲಿ ಮುನ್ನೂರ ಇಪ್ಪತ್ನಾಲ್ಕನೆಯ ಮುಕ್ತಕದ ಬಗ್ಗೆ ತಿಳಿದುಕೊಳ್ಳೋಣ ಏನೇ ನಿಜವಿರಲಿ ಮತ್ತೇನೇ ಸುಳ್ಳಾಗಿರಲಿ ನಾನೇ ನಿಪ್ಪ ಆತ್ಮವೊಂದಿರುವುದನುಭವಿಕ ಹಾನಿಗಾವಾತನ ಆತ್ಮವನು ಮಂ ಕೆಡುಹತಿರು ಧ್ಯಾನಿ ಸಾತ್ಮದ ಗತಿಯ ಮಂಕುತಿಮ್ಮ ಪ್ರಪಂಚದ ಎಲ್ಲ ಜೀವಿಗಳಿಗೂ ಕೂಡ ಒಂದು ಸಮಾನವಾದ ಅಂಶವಿದೆ ಆ ಅಂಶಗಳು ಏನು ಅಂತ ಕೇಳಿದರೆ ದೇಹ ಮನಸ್ಸು ಬುದ್ಧಿ ಮತ್ತು ಆತ್ಮ ಆತ್ಮ ಅಂದರೆ ಚೇತನಾ ಶಕ್ತಿ ಆದರೆ ಆಯಾ ಜೀವಿಗಳಿಗೆ ತಕ್ಕಂತೆ ಅವುಗಳಿಗೆ ಅನುಸಾರವಾಗಿ ದೇಹ ಮನಸ್ಸು ಬುದ್ಧಿ ಆಯಾ ಸ್ತರಗಳಲ್ಲಿವೆ ಅಷ್ಟೆ ಆದರೆ ಎಲ್ಲ ಜೀವಿಗಳಲ್ಲಿಯೂ ಕೂಡ ಇರುವುದು ಆತ್ಮ ಒಂದೇ ಈಗ ನಮಗೆ ಪ್ರಶ್ನೆ ಮೂಡುವುದು ಹಾಗಾದರೆ ನಾನು ಯಾರು ಎನ್ನುವುದು ದೇಹ ದೇಹ ನಾನಲ್ಲ ಯಾಕಂತ ಕೇಳಿದರೆ ದೇಹನಶ್ವರವಾದದ್ದು ಮನಸ್ಸು ಪಂಚಭೂತಗಳಿಂದಾದದ್ದು ಅದು ಕೂಡ ನಾನಲ್ಲ ಬುದ್ಧಿ ಚಂಚಲವಾದದ್ದು ಅದು ಕೂಡ ನಾನಲ್ಲ ಹಾಗಾದರೆ ನಾನು ಎನ್ನುವುದು ಏನು ನಾನು ಎನ್ನುವುದು ಆತ್ಮ ಎನ್ನುವುದು ಅದಕ್ಕೆ ಈ ಕಗ್ಗದಲ್ಲಿ ಹೇಳಿರುವುದು ನಾನೇ ನಿಪ್ಪಾತ್ಮವೊಂದಿರುವುದು ಅನುಭವಿಕ ನಾನು ಎನ್ನುವ ಆತ್ಮವೊಂದಿದೆ ಅದು ಅನುಭವಿಕವಾದದ್ದು ನಾವೇ ತಿಳಿದುಕೊಳ್ಳಬೇಕಾದಂಥ ವಿಷಯವದು ಈಗ ನಾವು ಯಾವ ಆತ್ಮಕ್ಕೆ ತೊಂದರೆ ಮಾಡಿದರೂ ಕೂಡ ಅದು ನನಗೆ ನಾನೇ ತೊಂದರೆಯನ್ನು ಕೊಟ್ಟುಕೊಳ್ಳ ಕೊಂಡ ಹಾಗೆ ಹಾನಿಗಾವತನ ಆತ್ಮವನೋಮ್ ಕೆಡುಹದಿರು ಆ ಎಲ್ಲ ಆತ್ಮಗಳನ್ನು ನೀನು ಕೇಳಿಸಿದಿರು ತೊಂದರೆಯನ್ನು ಮಾಡದೇ ಇರುವನ್ನುವಂಥ ಮಾತನ್ನು ಗುಂಡಪ್ಪನವರು ಹೇಳ್ತಾರೆ ಎಲ್ಲ ಜೀವಿಗಳ ಆತ್ಮಕ್ಕೆ ನಾವು ಬೆಲೆಯನ್ನು ಕೊಡಲೇಬೇಕಾಗುತ್ತದೆ ಎಲ್ಲ ಜೀವಿಗಳ ಆತ್ಮಕ್ಕೆ ನಾವು ಬೆಲೆಯನ್ನು ಕೊಟ್ಟಾಗ ನಮಗೆ ನಾವೇ ಬೆಲೆಯನ್ನು ಕೊಟ್ಟುಕೊಂಡ ಹಾಗೆ ಧ್ಯಾನಿಸಾತ್ಮದ ಗತಿಯ ಎನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ನಮಗೆ ನಾವೇ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಯಾರನ್ನು ಹೀಯಾಳಿಸುವುದು ಅವನ ದೇಹ ಸರಿಯಿಲ್ಲ ಇವನ ಕಾಲು ಸರಿಯಿಲ್ಲ ಮತ್ತೊಂದು ಸರಿಯಿಲ್ಲ ಅವನ ಮಾತು ಸರಿಯಿಲ್ಲ ಅವನ ನಡವಳಿಕೆ ಸರಿ ಇಲ್ಲ ಇವೆಲ್ಲವೂ ಕೂಡ ನಾವು ಟೀಕೆಯನ್ನು ಮಾಡುವಂಥದ್ದು ತಪ್ಪು ಇದು ಧ್ಯಾನಿಸಾತ್ಮದ ಗತಿಯ ಆತ್ಮಾವಲೋಕನವನ್ನು ನಮ್ಮ ಬಗ್ಗೆ ನಾವೇ ಮಾಡಿಕೊಳ್ಳಬೇಕು ಆಗ ಮಾತ್ರ ನಾವು ನಮ್ಮ ಗುರಿಯೆಡೆಗೆ ನಮ್ಮ ಅಸತ್ಯದೆಡೆಗೆ ಸಾಗಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಸಂದೇಶವನ್ನು ಮಾನ್ಯಗೊಂಡಪ್ಪನವರು ಕೊಟ್ಟಿರುವಂಥದ್ದು ಮುಂದಿನ ಮುಕ್ತಕದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾನೆ ಅಲ್ಲಿವರಿಗೆ ನಮಸ್ಕಾರಗಳು